दिन कोलार चिक्कबळ्ळापुर जिले स्थल संस्थे चुनाव फलितांश बंद कांग्रेस पक्ष अभूतपूर्व साधिसिदे कांग्रेस प्रदर्शन आगे अभ्यर्थी आय्क हिड़ू प्रचार चुनाव नडसतक विचार एरडू जिले एल्ला शासकरु माजी शासकरु विशेषवा रमेश कुमार मार्गदर्शन शिवशंकर रेड्डी वीमुनि हिरीयर वीमुनि अप्पण्णवरु बागेपल्ली सुब्बा रेड्डी कोलार भाग श्रीनिवास गौड़ नंजेगौड़ एस एन नारायणस्वामी रूपा शशिधर वेल्लक्कू मिगिलागि माजी शासकर चिंतामणि सुधाकर कोत्तूर मंजुनाथ माजी मुख्यमंत्री वीरप्प मोयिली साहेबरु ಮತ್ತು ನಮ್ಮ ಜಿಲ್ಲೆಯವರಾದಂತ ಅಖಂಡ ಕೋಲಾರ ಜಿಲ್ಲೆಯವರಾದಂತ ಕೃಷ್ಣ ಬೈರೇಗೌಡರು ನಜೀರ್ ಅಹಮದ್ ಅವರು ಸುದರ್ಶನ್ ಅವರು ಒಟ್ಟಾರೆ ಕಾಂಗ್ರೆಸ್ಸಿನ ಒಗ್ಗಟ್ಟಿನ ಒಂದು ಫಲ ಇವತ್ತು ಕಾಂಗ್ರೆಸ್ ಗೆ ಸಿಕ್ಕಿದೆ ಈ ಒಂದು ಜಯದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕೇಶವ ರೆಡ್ಡಿ ಅವರ ಒಂದು ಮಾರ್ಗದರ್ಶನ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಮಾರ್ಗದರ್ಶನ ವಿಶೇಷವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುನೇಗೌಡರು ವಿನಯ್ ಶಾಮ್ ಅವರು ಎಲ್ವಳ್ಳಿ ರಮೇಶ್ ಅಣ್ಣವರು ಆವಲ್ ರೆಡ್ಡಿ ಅವರು ಮೋಹನ್ ರೆಡ್ಡಿ ಅವರು ಮತ್ತೆ ನಮ್ಮ ಬರ್ಣಿ ವೆಂಕಟೇಶ್ ಅವರು ಕಣತಳ್ಳಿ ವೆಂಕಟೇಶ್ ಅವರು ಜೈರಾಮ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಧರ್ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಇಲ್ಲಿ ಬಹಳಷ್ಟು ನಮಗೆ ಚಿಕ್ಕಬಳ್ಳಾಪುರ ಅಂತಂದ್ರೆ ಕಾಂಗ್ರೆಸ್ ಗೆ ಇಲ್ಲೇನೋ ಅಸ್ತಿತ್ವನೇ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಇಲ್ಲೂ ಕೂಡ ಒಳ್ಳೆ ಮತ ಇವತ್ತು ನಮಗೆ ಕೊಟ್ಟಿದ್ದಾರೆ ಈ ಚುನಾವಣೆಯ ಫಲಿತಾಂಶ 2023 ರ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಖಂಡ ಕೋಲಾರ ಜಿಲ್ಲೆಯ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ 11 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಸತಕ್ಕಂತ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಕೂಡ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನು ಉಂಡುವದ ಕೊಂಡುವದ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಎಲ್ಲವನ್ನೂ ಪಡೆಕೊಂಡು ಇವತ್ತು ಕಾಂಗ್ರೆಸ್ ಗೆ ದ್ರೋಹ ಮಾಡಿ ಹೋಗಿದ್ದಾರೆ ಇಲ್ಲಿ ಕಾಂಗ್ರೆಸ್ ನ ಶಕ್ತಿ ಇದೆ ಮೊದಲಿನಲ್ಲೂ ಕೂಡ ಇದು ಕಾಂಗ್ರೆಸ್ ನ ಭದ್ರ ಬುನಾದಿ ಇದ್ದಂತ ಕ್ಷೇತ್ರ ಮುಂದಿನ ದಿನದಲ್ಲಿ ಇಲ್ಲಿ ಕಾಂಗ್ರೆಸ್ ಕಟ್ತೇವೆ ಕಾಂಗ್ರೆಸ್ ಶಾಸಕರು ಗೆದ್ದು ಬರ್ತಾರೆ ಈ ರಾಜ್ಯದಲ್ಲಿ ಬಿಜೆಪಿ ಹೊಸ ಸಂಪ್ರದಾಯವನ್ನು ಹುಟ್ಟು ಹಾಕ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರಜಾಪ್ರಭುತ್ವದ ಏ ಕೃತ್ಯವನ್ನು ಇವತ್ತು ನಡೆಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಆಪರೇಷನ್ ಕಮಲ ನಾವು ಯಾರು ಕೇಳೇ ಇರಲಿಲ್ಲ ಅಂತದೊಂದು ಮಾಡಿ ತೋರಿಸಿದ್ರು ಇವತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನ ಸಂತೆಯಲ್ಲಿ ಮಾರಾಟಕ್ಕೆ ಸಿಗತಕ್ಕಂತ ವಸ್ತುಗಳು ಅಂತ ಹೇಳಿ ಭಾವಿಸ್ಕೊಂಡು ಇವರ ಹಣಬಲದಿಂದ ಅಧಿಕಾರ ಬಲದಿಂದ ಆಣೆ ಪ್ರಮಾಣಗಳನ್ನು ಮಾಡಿಸ್ಕೊಂಡು ಇವತ್ತು ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತ ಹೇಳಿ ಈ ಎರಡೂ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಿ ವಿಶೇಷವಾಗಿ ಆ ಮತದಾರರಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳಬೇಕು ಯಾರೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇದ್ದಾರೆ ಪುರಸಭೆಯ ಅಧ್ಯಕ್ಷರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇದ್ದಾರೆ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಯಾವುದೇ ಹಣದ ಆಮಿಷಕ್ಕಾಗಲಿ ಯಾವುದೇ ಹಣದ ಆಣೆ ಪ್ರಮಾಣಗಳಿಗಾಗಲಿ ಅವರು ಬಲಿಯಾಗಲಿಲ್ಲ ಮತ್ತು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವದ ಗೆಲುವು ಇದು ನಿಜವಾದ ಪ್ರಜಾಪ್ರಭುತ್ವದ ಗೆಲುವು ಹಣದ ಮುಂದೆ ಧರ್ಮ ಅಧರ್ಮದ ವಿರುದ್ಧ ಹೋರಾಟದಲ್ಲಿ ಧರ್ಮ ಗೆದ್ದಿದೆ